ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಸೊ ನೋಡ್ರಿ, ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆಯಿಂದ ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಬಂದಿದೆ. ಸೊ ನೋಡ್ರಿ, ಏನ್ ಹೇಳ್ತಿದಾರೆ ಅಂದ್ರೆ, ಅಧ್ಯಕ್ಷರು, ಪರಿಶಿಷ್ಟ ಜಾತಿ, ಬ್ಯಾಕ್ಲಾಗ್, ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ನೇಮಕಾತಿಗಾಗಿ ಆಯ್ಕೆ ಸಮಿತಿ ಹಾಗೂ ಮುಖ್ಯ ಇಂಜಿನಿಯರ್ ಜಲಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ ಆನಂದರಾವ್ ವೃತ್ತ ಬೆಂಗಳೂರು ಇವ್ರ ಕಡೆಯಿಂದ ಏನಪ್ಪ ಅಂದ್ರೆ ಈ ನೋಟಿಫಿಕೇಶನ್ ಬಂದಿದೆ. ಸೊ ನೋಡ್ರಿ, ಅಧಿಸೂಚನೆ ಸಂಖ್ಯೆ ಬಗ್ಗೆ ಹೇಳ್ತಿದ್ದಾರೆ ಅಥವಾ ಅಧಿಸೂಚನೆ ಬಗ್ಗೆ ಹೇಳ್ತಿದ್ದಾರೆ. ಸೊ ಇಲ್ಲಿ ವಿಷಯ ಏನಪ್ಪ ಅಂದ್ರೆ, ಜಲಸಂಪನ್ಮೂಲ ಇಲಾಖೆಯಲ್ಲಿ ಗ್ರೂಪ್ ಸಿ ವೃಂದದ ಪರಿಶಿಷ್ಟ ಜಾತಿ ಬ್ಯಾಕ್ಲಾಗ್ ಹುದ್ದೆಗಳ ಬ್ಯಾಕ್ಲಾಗ್ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳ ನೇಮಕಾತಿ ಬಗ್ಗೆ ಇವರು ಹೇಳ್ತಿದ್ದಾರೆ. ಹಾಗಾದ್ರೆ ಹುದ್ದೆಗಳು ಇರೋದೆಲ್ಲಪ್ಪ ಅಂದ್ರೆ, ಜಲಸಂಪನ್ಮೂಲ ಇಲಾಖೆಯಲ್ಲಿ ಗ್ರೂಪ್ ಸಿ ಹುದ್ದೆಗಳಿದೆ, ಅದು ಕೂಡ ಏನಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಬ್ಯಾಕ್ಲಾಗ್ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳ ನೇಮಕಾತಿ ಬಗ್ಗೆ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಯಾವಾಗಪ್ಪ ಅಂದ್ರೆ 26/9/2022. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಂದ್ರೆ 25/10/2022 5:30 PM ಒಳಗಡೆ. ಸೊ ನೋಡ್ರಿ, ವೆಬ್ಸೈಟ್ ವಿಳಾಸ ಏನಿದೆ ಅಂದ್ರೆ https://waterresource.karnataka.gov.in, ಇದು ಏನಪ್ಪ ಅಂದ್ರೆ ಅವರ ವೆಬ್ಸೈಟ್ ಆಗಿದೆ. ಸೊ ವಿಶೇಷ ಸೂಚನೆಗಳನ್ನ ಹೇಳ್ತಿದ್ದಾರೆ, ಅಭ್ಯರ್ಥಿಗಳು ಜಲಸಂಪನ್ಮೂಲ ಇಲಾಖೆಯ ಅಂತರ್ಜಾಲದ ಮುಖಾಂತರವೇ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು, ಇತರೆ ಯಾವುದೇ ಮಾದರಿಯಲ್ಲಿ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲಾ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ಆನಂತರವೇ ಅವರಿಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡುವಂತೆ ನೀಡುವ ಯಾವುದೇ ಮನವಿಗಳನ್ನು ತಿರಸ್ಕರಿಸಲಾಗುವುದು. ನಿಯಮಾನುಸಾರ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ದಾಖಲೆಗಳನ್ನು ಮಾತ್ರವೇ ಪರಿಶೀಲನೆ ಮಾಡಲಾಗುವುದರಿಂದ ವಯೋಮಿತಿ, ವಿದ್ಯಾರ್ಹತೆಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳು ಹಾಗೂ ಅರ್ಜಿಯಲ್ಲಿ ಕೋರಿರುವ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಯ ಹೆಸರಿನಲ್ಲಿಯೇ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿ ಇರುವಂತೆ ಅಧಿಸೂಚನೆಯ ಅನುಬಂಧದಲ್ಲಿ ಸೂಚಿಸಿರುವ ನಮೂನೆಗಳಲ್ಲಿಯೇ ಕಡ್ಡಾಯವಾಗಿ ಪಡೆದಿಟ್ಟುಕೊಂಡು ಸ್ಪಷ್ಟವಾದ ವಿವರಗಳನ್ನು ನಮೂದಿಸತಕ್ಕದ್ದು. ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿತನವನ್ನು ತಿರಸ್ಕರಿಸಲಾಗುವುದು. ಅರ್ಜಿ ಸಲ್ಲಿಕೆಯಲ್ಲಿ ನಿರ್ದಿಷ್ಟವಾಗಿ ಕೋರಿದಿದ್ದಲ್ಲಿ, ತದನಂತರ ಮನವಿ ಮುಖಾಂತರ ಅಥವಾ ಯಾವುದೇ ಮೀಸಲಾತಿಯನ್ನು ಕೋರಿದಲ್ಲಿ, ದಾಖಲೆಗಳನ್ನು ಸಲ್ಲಿಸಿದ್ದಲ್ಲಿ ತಿರಸ್ಕರಿಸಲಾಗುವುದಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಕರ್ನಾಟಕ ನಾಗರಿಕ ಸೇವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳ ಮೀಸಲಿರಿಸಿದ್ದ ಭರ್ತಿಯಾಗದೆ ಖಾಲಿ ಉಳಿದಿರುವ ಹುದ್ದೆಗಳು ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಮತ್ತೇನಪ್ಪ ಅಂದ್ರೆ 3/12/2014 ಹೊರಡಿಸಲಾದ ಜಲಸಂಪನ್ಮೂಲ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳು ಮತ್ತು ಕಾಲಕಾಲಕ್ಕೆ ಹೊರಡಿಸಲಾದ ತಿದ್ದುಪಡಿಗಳನುಸಾರ ಏನಪ್ಪ ಅಂದ್ರೆ, ಜಲಸಂಪನ್ಮೂಲ ಇಲಾಖೆಯ ಗ್ರೂಪ್ ಸಿ ವೃಂದದ ಪರಿಶಿಷ್ಟ ಜಾತಿ ಬ್ಯಾಕ್ಲಾಗ್ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ನೋಡ್ರಿ, ಈ ಹುದ್ದೆಗಳು ಇರೋದೇನಪ್ಪ ಅಂದ್ರೆ ನೇರ ನೇಮಕಾತಿ ಹುದ್ದೆಗಳೇ, ಇದು ಕೂಡ ಏನಪ್ಪ ಅಂದ್ರೆ ಅರ್ಹ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮಾತ್ರ ಏನಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೋರಿದ್ದಾರೆ. ಸೊ ಇದಾದ ಯಾರಿಗೆ ಅಂದ್ರೆ, ಶೆಡ್ಯೂಲ್ ಕಾಸ್ಟ್ ಪೀಪಲ್ಗೆ ಅಂದ್ರೆ ಪರಿಶಿಷ್ಟ ಜಾತಿ ಜನರಿಗೆ, ಅದು ಕೂಡ ಏನಪ್ಪ ಅಂದ್ರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿಯನ್ನ ಮಾಡ್ತಾರೆ. ಸೊ ನೋಡ್ರಿ, ಒಟ್ಟು ಹುದ್ದೆಗಳು ಇರೋದೆಷ್ಟಪ್ಪ ಅಂದ್ರೆ 155. ಇದರಲ್ಲಿ ಈ ತರನಾಗಿ ಏನಪ್ಪ ಅಂದ್ರೆ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆಯ್ಕೆ ವಿಧಾನ ಯಾವ ತರನಾಗಿ ಮಾಡ್ತಾರಂದ್ರೆ, ಮೇಲೆ ಹೇಳಿದ ನಿಯಮಾವಳಿಗಳಲ್ಲಿ ನಿಗದಿಪಡಿಸಿರುವಂತೆ ವಯಸ್ಸು, ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕಗಳ ಅರ್ಹತೆಯ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುವುದು. ಸೊ ನೋಡ್ರಿ, ನಿಮ್ಮ ಆಯ್ಕೆಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ, ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತೆ ವಯಸ್ಸು ಮತ್ತೆ ಅಂಕಗಳ ಆಧಾರದ ಮೇಲೆ ಏನಪ್ಪ ಅಂದ್ರೆ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಕರ್ನಾಟಕ ನಾಗರಿಕ ಸೇವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗೆ ಮೀಸಲಿರಿಸಿದ್ದ ಭರ್ತಿಯಾಗದೆ ಖಾಲಿ ಉಳಿದಿರುವ ಹುದ್ದೆಗಳು ನಿಯಮಾವಳಿಗಳು 2001 ಅನ್ವಯ ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯಲ್ಲಿ ಅಭ್ಯರ್ಥಿಗಳು ಗಳಿಸಿರಬೇಕಾದ ಒಟ್ಟು ಅಂಕಗಳ ಶೇಕಡಾವಾರನ್ನು ಆಧರಿಸಿ 18 ವರ್ಷದಿಂದ 28 ವರ್ಷ ವಯೋಮಿತಿಯುಳ್ಳ 29 ವರ್ಷದೊಳಗಿನವರು ಅಭ್ಯರ್ಥಿಗಳ ಒಂದು ಅರ್ಹತಾ ಪಟ್ಟಿಯನ್ನು ಹಾಗೂ 29 ವರ್ಷದಿಂದ 40 ವರ್ಷ ವಯೋಮಿತಿಯುಳ್ಳ ಅಭ್ಯರ್ಥಿಗಳ ಮತ್ತೊಂದು ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುವುದು. 29 ವರ್ಷದಿಂದ 40 ವರ್ಷ ವಯೋಮಿತಿಯುಳ್ಳ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯುಳ್ಳ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಸರ್ದರಿ ಅರ್ಹತಾ ಪಟ್ಟಿಯಲ್ಲಿ ಸೂಕ್ತ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಮಾತ್ರ 18 ವರ್ಷದಿಂದ 28 ವರ್ಷದ ವಯೋಮಿತಿಯ ಅರ್ಹತಾ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ನಂತರದ ಆದ್ಯತೆಯನ್ನು ನೀಡಲಾಗುವುದು. ಸೊ ನೋಡ್ರಿ, ಇವ್ರು ಯಾವ ತರನಾಗಿ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರಪ್ಪ ಅಂದ್ರೆ, ಸೊ ಇವ್ರೇನ್ ಮಾಡ್ತಾರಂದ್ರೆ ಎರಡು
ಪಟ್ಟಿಯನ್ನ ಮಾಡ್ತಾರೆ. ಸೊ ನಿಮ್ಮ ಅಂಕಗಳ ಆಧಾರದ ಮೇಲೆ ಎರಡು ಪಟ್ಟಿಯನ್ನ ತಯಾರು ಮಾಡ್ತಾರೆ. ಒಂದು ಫಸ್ಟ್ ಪಟ್ಟಿಯಲ್ಲಿ ಏನಿರುತ್ತಪ್ಪ ಅಂದ್ರೆ 18 ವರ್ಷದಿಂದ 28 ವರ್ಷ ವಯೋಮಿತಿ ಇರೋರ್ದು ಒಂದು ಲಿಸ್ಟ್ ಅನ್ನ ತಯಾರು ಮಾಡಿದ್ರೆ, ಇನ್ನೊಂದು ಲಿಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ 29 ವರ್ಷದ ವಯಸ್ಸಿನೊಳಗಿರೋರಿಗೆ ಇನ್ನೊಂದು ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ. ಈಗ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರ ಅಂದ್ರೆ 29 ವರ್ಷದಿಂದ 40 ವರ್ಷ ವಯೋಮಿತಿ ಉಳ್ಳವರಿಗೆ ಏನಪ್ಪಾ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಆ ಕೆಟಗರಿಯಲ್ಲಿ ಇದ್ದಂತ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ. ಇನ್ ಕೇಸ್ ಅಲ್ಲೇನಾದ್ರೂ ಅರ್ಹ ಅಭ್ಯರ್ಥಿಗಳು ಅಂದ್ರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅವರು 18 ವರ್ಷದಿಂದ 28 ವರ್ಷಗಳ ಒಂದು ಲಿಸ್ಟ್ ಇರುತ್ತಲ್ಲ ಅಲ್ಲಿಂದ ಅಭ್ಯರ್ಥಿಗಳನ್ನ ಆಯ್ಕೆಗೆ ಅಥವಾ ಆಯ್ಕೆಯನ್ನ ಮಾಡ್ಕೋತಾರೆ. ಈ ತರನಾಗ ಏನಪ್ಪಾ ಅಂದ್ರೆ ಅವರಿಗೆ ಆಯ್ಕೆ ಮಾಡ್ಕೋತಾರೆ. ಸೊ ನೋಡ್ರಿ, ಅರ್ಹತಾ ಷರತ್ತುಗಳು ಗೊತ್ತಿದೆ ನಿಮಗೆ. ಇದಾದ್ಮೇಲೆ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋಣ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡ್ರಿ, ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ನಡೆಸುವ ಪದವಿ ಪೂರ್ವ ಪರೀಕ್ಷೆ ಅಂದ್ರೆ ನೀವೇನ್ ಮಾಡಿರ್ಬೇಕಂದ್ರೆ PUC ಮಾಡಿರ್ಬೇಕು. CBSE ಮತ್ತು ICSE ಮಂಡಳಿ ನಡೆಸುವ 10+2 ಪರೀಕ್ಷೆನ ಪಾಸ್ ಆಗಿರ್ಬೇಕು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ HSC. ಸೊ ನೋಡ್ರಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ನಡೆಸುವಂತ ಏನಪ್ಪ ಅಂದ್ರೆ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಲ್ಲಿ ನೀವು ಪಾಸ್ ಆಗಿರ್ಬೇಕು ಅಥವಾ 3 ವರ್ಷಗಳ ಡಿಪ್ಲೊಮಾನ ಮಾಡಿರ್ಬೇಕು ಅಥವಾ ಏನಪ್ಪಾ ಅಂದ್ರೆ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೋ ಅಭ್ಯರ್ಥಿಗಳು NIOSN ವತಿಯಿಂದ ಏನಪ್ಪಾ ಅಂದ್ರೆ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣದಲ್ಲಿ ಮಾತ್ರ PUC ತತ್ಸಮಾನ ಎಂದು ಪರಿಗಣಿಸಲಾಗುವುದು. ಅಂದ್ರೆ ನೋಡ್ರಿ, ಯಾರೆಲ್ಲ ITI ಮಾಡಿರ್ತೀರ ಅಥವಾ ವೃತ್ತಿ ಶಿಕ್ಷಣ ಮಾಡಿರ್ತಿರಲ್ಲ, ಇಂತ ಅಭ್ಯರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ NIOSN ವತಿಯಿಂದ ನಡೆಸುವಂತ ಒಂದು ಭಾಷಾ ಕೋರ್ಸ್ ಅಥವಾ ಒಂದು ಶೈಕ್ಷಣಿಕ ವಿಷಯದಲ್ಲಿ ನೀವೇ ಪಾಸ್ ಆಗಬೇಕು ಅಥವಾ ಪದವಿ ಪೂರ್ವ ಶಿಕ್ಷಣ ಮಂಡಳಿಯವರು ನಡೆಸುವಂತ ಏನಪ್ಪಾ ಅಂದ್ರೆ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣದಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ನಿಮಗೆ PUC ತತ್ಸಮಾನವೆಂದು ಅವರು ಪರಿಗಣಿಸ್ತಾರೆ. ಜೊತೆಗೆ ನೋಡ್ರಿ, ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಮೇಲೆ ನಮೂದಿಸಲಾದ ಕನಿಷ್ಠ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು ಅಂತ ಹೇಳ್ತಿದ್ದಾರೆ. ತಪ್ಪಿದ್ದಲ್ಲಿ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಮೇಲ್ಕಂಡ ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನು ತೆಗೆದುಕೊಂಡು ಉತ್ತೀರ್ಣರಾಗಿರತಕ್ಕದ್ದು ಕನ್ನಡ ಭಾಷೆಯನ್ನು ಅಭ್ಯಸಿಸಿದ ಅಭ್ಯರ್ಥಿಗಳು ಇಲಾಖೆಯಲ್ಲಿ ಸೂಚಿಸಿದ ಸಂಸ್ಥೆಯಿಂದ ನಡೆಸುವ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗತಕ್ಕದ್ದು. ಅಂತ ಅಭ್ಯರ್ಥಿಗಳ ಅರ್ಜಿಗಳನ್ನು ಮಾತ್ರ ಪರಿಗಣಿಗೆ ಅರ್ಹರಾಗಿರುತ್ತಾರೆ. ಸೊ ನೋಡ್ರಿ, ಫಸ್ಟ್ ಏನಪ್ಪ ಅಂದ್ರೆ ಯಾರೆಲ್ಲ SSLC ವರೆಗೆ ಕನ್ನಡವನ್ನ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿ ಉತ್ತೀರ್ಣರಾಗಿರ್ತಾರಲ್ಲ, ನಿಮ್ಗೇನಪ್ಪ ಅಂದ್ರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರಲ್ಲ. ಇನ್ ಕೇಸ್ ನೀವೇನಾದ್ರೂ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದ್ರೆ ಅಥವಾ ಕನ್ನಡವನ್ನ ಪ್ರಥಮ ಮತ್ತೆ ಸೆಕೆಂಡ್ ದ್ವಿತೀಯ ಭಾಷೆಯಾಗಿ ಓದಿರ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆನ ಪಾಸ್ ಆಗ್ಬೇಕು. ಅವಾಗ ಮಾತ್ರ ಏನಪ್ಪ ಅಂದ್ರೆ ನಿಮ್ಮ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನ ಪರಿಗಣೆಗೆ ಅರ್ಹವಾಗಿರುತ್ತವೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಹುದ್ದೆಯ ವೇತನ ಶ್ರೇಣಿ ಎಷ್ಟಿದೆಯಪ್ಪ ಅಂದ್ರೆ 21,400 ರೂಪಾಯಿಂದ ನಿಮಗೆ 42,000 ರೂಪಾಯಿವರೆಗೂ ನಿಮ್ಗೆ ಏನಪ್ಪ ಅಂದ್ರೆ ಸ್ಯಾಲ್ರಿಯನ್ನ ಕೊಡ್ತಾರೆ. ಅದೇ ತರನಾಗಿ ಪಿಂಚಣಿ ಸೌಲಭ್ಯ ಕೂಡ ಇರುತ್ತೆ. ಸಿವಿಲ್ ಸೇವೆಯಡಿಯ ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸರ್ಕಾರದ ಆದೇಶದಂತೆ ಏನಪ್ಪ ಅಂದ್ರೆ 31/3/2006 ಏನಪ್ಪ ಅಂದ್ರೆ ನೂತನ ಪಿಂಚಣಿ ಯೋಜನೆಗೆ ಒಳಪಡುತ್ತಾರೆ. ಅಂದ್ರೆ ನ್ಯೂ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಏನಿದೆಯಲ್ಲ ಹೊಸದು, ಅದಕ್ಕೆ ನೀವೇನಪ್ಪ ಅಂದ್ರೆ ಒಳಪಡ್ತೀರಾ, ನ್ಯೂ ಪೆನ್ಷನ್ ಸ್ಕೀಮಿಗೆ ನೀವು ಒಳಪಡ್ತೀರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ವಯೋಮಿತಿ ಗೊತ್ತು ನಿಮಗೆ. ಕನಿಷ್ಠ ವಯಸ್ಸು ಎಷ್ಟಾಗಿರ್ಬೇಕಪ್ಪ ಅಂದ್ರೆ 18 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ ಎಷ್ಟನಪ್ಪ ಅಂದ್ರೆ 40 ವರ್ಷ ಮೀರಿರಬಾರ್ದು. ಸೊ ನೋಡ್ರಿ, ಅಭ್ಯರ್ಥಿಗಳ ಜನ್ಮ ದಿನಾಂಕವನ್ನು ಅವರ SSLC ಅಥವಾ ತತ್ಸಮಾನ ಪರೀಕ್ಷೆ ಅಂಕಪಟ್ಟಿ ವಿದ್ಯಾರ್ಹತೆ ಪ್ರಮಾಣ ಪತ್ರ SSLC ವರ್ಗಾವಣೆ ಪ್ರಮಾಣ ಪತ್ರ ಜನ್ಮ ದಿನಾಂಕ ತೋರಿಸುವಂತಹ ಸಂಚಿತ ದಾಖಲೆಯ ಕ್ಯುಮ್ಯುಲೇಟಿವ್ ರೆಕಾರ್ಡ್ ನಮೂದಿಸಿರುವಂತೆ ಪರಿಗಣಿಸಲಾಗುವುದು. ಇವುಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸೊ ನೋಡ್ರಿ, ನಿಮ್ಮ ಜನ್ಮ ದಿನಾಂಕವನ್ನು ಏನಪ್ಪ ಅಂದ್ರೆ ನಿಮ್ಮ SSLC ಪರೀಕ್ಷೆಯಲ್ಲಿರುವಂತ ಅದರಲ್ಲಿರುವಂತೆ ಕನ್ಸಿಡರ್ ಮಾಡ್ತಾರೆ ಅಥವಾ ಏನಪ್ಪ ಅಂದ್ರೆ ತತ್ಸಮಾನ ಪರೀಕ್ಷೆ ಅಂಕಪಟ್ಟಿಯಲ್ಲಿ ಏನ್ ಜನ್ಮ ದಿನಾಂಕ ಇರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಥವಾ SSLC ವರ್ಗಾವಣೆ ಪತ್ರ TC ಏನಿರುತ್ತಲ್ಲ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಥವಾ ಏನಾದರೂ ಜನ್ಮ ದಿನಾಂಕವನ್ನು ತೋರಿಸುವಂತ ಸರ್ಟಿಫಿಕೇಟ್ ಅನ್ನು ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಬಿಟ್ಟು ಬೇರೆ ಯಾವುದೇ ಸರ್ಟಿಫಿಕೇಟ್ಸ್ ಅಥವಾ ವೋಟರ್ ಕಾರ್ಡ್ ಆಧಾರ್ ಕಾರ್ಡಿನ ಅವರು ಏನಪ್ಪ ಅಂದ್ರೆ ಕನ್ಸಿಡರೇಷನ್ ಮಾಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಹುದ್ದೆಗಳೇನಪ್ಪ ಅಂದ್ರೆ ಇಲ್ಲಿ ಯಾವುದೇ ತರನಾದಂತ ಅಪ್ಲಿಕೇಶನ್ ಫೀಸ್ ಇರಲ್ಲ, ಇದೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ಹಾಗಾಗಿ ನೋಡ್ರಿ, ಯಾರೆಲ್ಲ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿದ್ರಲ್ಲ ಅವರಿಗೂ ಏನಪ್ಪ ಅಂದ್ರೆ ಇದೊಂದು ಸುವರ್ಣ ಅವಕಾಶ. ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲದೆ ಏನಪ್ಪ ಅಂದ್ರೆ ನಿಮಗೆ ನೇರ ನೇಮಕಾತಿಯನ್ನ ಮಾಡೋದ್ರಿಂದ ಸೊ ನಿಮಗೆ ಇದೊಂದು ಸುವರ್ಣ ಅವಕಾಶ. ಆದಷ್ಟು ಏನಪ್ಪ ಅಂದ್ರೆ ಈ ಒಂದು ಮಾಹಿತಿಯನ್ನ ಹೆಚ್ಚೆಚ್ಚು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ನೀವು ಶೇರ್ ಮಾಡ್ತಾ ಹೋಗ್ರಿ. ಅವರು ಕೂಡ ಏನಪ್ಪ ಅಂದ್ರೆ ಯಾವುದೇ ಪರೀಕ್ಷೆ ಇಲ್ಲದೆ ನಿಮಗೆ
ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು ಲಭಿಸುತ್ತೆ. ಹಾಗಾಗಿ ನೋಡ್ರಿ, ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡ್ರಿ, ಮತ್ತೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಮತ್ತೆ ಕಲೀಗ್ಸ್ ಇರ್ತಾರಲ್ಲ ಅವ್ರಿಗೂ ಹೇಳ್ರಿ. ಅಂತ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಈ ಒಂದು ಹುದ್ದೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಹಾಗೆ ಇದರಲ್ಲಿ ನಿಮ್ಗೆ ಇನ್ಯಾನಾದ್ರೂ ಡೌಟ್ ಇದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೋಬಹುದು. ಸೊ ನೋಡ್ರಿ, ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋದ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.